ಆಹಾ, ಅನಿಸುತ್ತಿದೆ ಯಾಕೋ ಇಂದು ನೀನೇನೆ. ಏನು ಅವನು ಮೊಬೈಲ್ ಅಲ್ಲಿರೋ ನಿನ್ ಫೋಟೋ ನೋಡ್ಕೊಂಡು ಅನಿಸುತ್ತಿದೆ ಹಾಡ್ನ ಹೈ ಪಿಚ್ ಅಲ್ಲಿ ಆಡ್ತಿದ್ದಾನೆ. ನನಗ್ ತುಂಬಾ ಕ್ಲೋಸ್ ಅಂದ್ರೆ ನೀನೊಬ್ಳೆ, ಈಗ ನೀನು ಯಾವನ್ ಯಾವನ್ ಜೊತೆಲೋ ತಿರ್ಗಾಡಕ್ ಶುರು ಮಾಡಿದ್ಯಾ. ನಾನ್ ಯಾರ ಜೊತೆ ಸುತ್ತಾಡ್ತಿದ್ದೀನಿ? ಆ ಹರ್ಷನ್ ಜೊತೆ. ಅದಾ ಲೂಸ್, ಅದು ನಾನ್ ಅವನ್ ಜೊತೆ ಆಡಿದ್ ಗೇಮ್ ಕಣೆ. ಏನ್ ಗೇಮು? ಅವನು ನನ್ ಫೋಟೋಸ್ ತೆಗ್ದಿದ್ನಲ್ಲ, ಯಾಕ್ ತೆಗ್ದ ಅಂತ ತಿಳ್ಕೊಳ್ಳೋಕೆ ನಾನು ವರುಣ್ ಸೇರಿ ಒಂದ್ ಡ್ರಾಮಾ ಆಡಿದ್ವಿ. ವರುಣ್ ಕೂಡ ಸೂಪರ್ ಆಗಿ ಆಕ್ಟ್ ಮಾಡ್ದ. ನಮ್ಮನ್ ರೇಗ್ಸಿದ್ ತಪ್ಪಿಗೆ ಒಳ್ಳೆ ರಿವೆಂಜ್. ಗೊತ್ತಾಗ್ಲಿ, ಹುಡ್ಗಿರ್ ಚಕ್ಕರ್ನಲ್ಲಿ ಸಿಕ್ಕಾಕೊಂಡ್ರೆ ಎಷ್ಟು ಸಫರ್ ಮಾಡ್ಬೇಕಾಗತ್ತೆ ಅಂತ. ಅಷ್ಟೇನಾ? ಈ ಗಂಗಾ ಗಂಗಾ, ಹಾಗಾದ್ರೆ ನಾನು ಅವನನ್ನ ಒಂದ್ಸಲ ಆಟಾಡಿಸ್ತೀನಿ ಕಣೆ. ಹೇಗೆ? ಹೇಗೋ ಆ ಪ್ರವೀಣ್ ನನ್ಗೆ ಅವಾಗ ಅವಾಗ ಸಿಕ್ಕಿ ತುಂಬಾ ಇರಿಟೇಟ್ ಮಾಡ್ತಿರ್ತಾನೆ, ಅವನ್ಗೆ ಯೂನಿಯನ್ ಫಿಟ್ ಮಾಡ್ತೀನಿ. ವರುಣ್ ನಮ್ ಫ್ಯಾಮಿಲಿ ಫ್ರೆಂಡು, ಆದ್ರೆ ಆ ಪ್ರವೀಣ್ ನಮ್ ಫ್ಯಾಮಿಲಿ ಎನಿಮಿ. ಅದು ಅಲ್ದೆ ಅವ್ನ್ ರೌಡಿ. ಏನಾದ್ರೂ ಹೆಚ್ಚು ಕಡಿಮೆ ಆದ್ರೆ? ಅಯ್ಯೋ ಗಂಗಾ, ಆಗ್ಲಿ ಬಿಡು. ದೊಡ್ಡ ಹೀರೋ ತರ ಪೋಸ್ ಕೊಡ್ತಾನಲ್ಲ, ಅವನ್ ಮುಂದೆ ತೋರಿಸ್ಲಿ. ತುಂಗ, ಯಾಕೆ ನೀನು ನಾನ್ ಏನ್ ಮಾಡ್ತೀನೋ ಅದನ್ನೇ ಮಾಡ್ತೀಯಾ? ನೋಡು, ನನಗೆ ಚಾಯ್ಸ್ ಗೊತ್ತಿಲ್ಲ, ನನಗ್ ಡಿಸಿಷನ್ ತಗೊಳಕ್ಕೂ ಬರಲ್ಲ. ನೀನಾದ್ರೆ ಬ್ರಿಲಿಯಂಟ್ ಅಲ್ವಾ, ಅದಕ್ಕೆ ನಾನು ನಿನ್ನ ಫಾಲೋ ಮಾಡ್ತಾ ಇದ್ದೀನಿ. ತಪ್ಪ ತುಂಗ, ನನ್ನ ಏನಕ್ಕೆ ಇಲ್ಲಿ ಕರ್ಕೊಂಬಂದೆ? ಏನೋ, ನಾನು ನಿನಗ್ ಪ್ರಪೋಸ್ ಮಾಡಕ್ ಕರ್ಕೊಂಬಂದಿದ್ದೀನಿ, ನೀನು ಹೋಗಿ ಟೆನ್ಸ್ ಆಗ್ತಿದ್ಯಲ್ಲ. ಹೆದರ್ಬೇಡ, ನಿನ್ನಿಂದ ಒಂದ್ ಹೆಲ್ಪ್ ಆಗ್ಬೇಕಿತ್ತು ನನ್ಗೆ. ಏನು? ಏನಿಲ್ಲ, ಈಗ ಒಬ್ಬ ಹುಡ್ಗ ಪ್ರವೀಣ್ ಅಂತ ಬರ್ತಾನೆ, ಅವನ್ ಮುಂದೆ ನೀ ನನ್ ಬಾಯ್ ಫ್ರೆಂಡ್ ತರ ಆಕ್ಟ್ ಮಾಡ್ಬೇಕು. ಏನು, ನಾನ್ ನಿಮ್ ಕಣ್ಣಿಗೆ ಬಾಡಿಗೆ ಬಾಯ್ ಫ್ರೆಂಡ್ ತರ ಕಾಣಿಸ್ತೀನ? ಆಗಲ್ಲ ಆಗಲ್ಲ ಹರ್ಷ, ಆಗಲ್ಲ ಪ್ಲೀಸ್. ಹರ್ಷ ಹರ್ಷ ಬಂದ್ಬಿಟ್ಟ. ಒಂದ್ ಹುಡುಗನ್ ಫೀಲಿಂಗ್ಸ್ ಜೊತೆ ಆಟ ಆಡ್ತಾ ಇದ್ದೀರಾ ಕಣ್ರೆ? ಏನ್ ಮೇಡಮ್, ಫುಲ್ ಜೂಮ್ ಅಲ್ಲಿ ಇದ್ದೀರಾ? ಅದನ್ನೆಲ್ಲ ಕೇಳೋ ರೈಟ್ಸ್ ನಿನ್ಗಿಲ್ಲ ಪ್ರವೀಣ್. ಅಯ್ಯೋ, ನಮ್ ತಾಯಿ ತಮ್ಮನ್ ಮಗಳು ಯಾರೋ ಒಬ್ಬ ಪರದೇಶಿ ಜೊತೆ ಕೂತ್ಕೊಂಡ್ ಚಕ್ಕಂದ ಆಡ್ತಾ ಇದ್ರೆ ಅದನ್ ಕೇಳೋ ರೈಟ್ಸ್ ನಮ್ಗಿಲ್ವಾ? ಆ ರಿಲೇಶನ್ಶಿಪ್ ಎಲ್ಲ ಯಾವಾಗ್ಲೂ ಮುಗ್ದೋಯ್ತಲ್ವಾ? ನಮ್ ಅಣ್ಣನ್ ಜೈಲು ಕಳಿಸ್ಬಿಟ್ಟು ಎಲ್ಲಾ ಮುಗ್ದೋಯ್ತು ಅಂತ ನೀವ್ ಅನ್ಕೊಂಡಿದ್ದೀರಾ? ನಿಮ್ ಲೈಫ್ ನೆಲ್ಲ ಸ್ಪಾಯ್ಲ್ ಮಾಡ್ಬೇಕು ಅಂತ ನಾವ್ ಡಿಸೈಡ್ ಮಾಡಿದೀವಿ. ಲುಕ್, ನನ್ ಬಾಯ್ ಫ್ರೆಂಡ್ಗೆ ತುಂಬಾ ಪೇಷನ್ಸ್ ಇದೆ, ಅದ್ ಏನಾದ್ರೂ ಮುಗೀತೋ ನಿನ್ ಕತೆ ಮುಗೀತು ಅಂತ ಅರ್ಥ. ಯಾರ ಗ್ರೇಪ್ ವಾಟರ್ ಕುಡಿಯೋ ಮಗುನ ಪಕ್ಕದಲ್ಲಿ ಕುಡಿಸ್ಕೊಂಡು ನನಗೆ ವಾನ್ ಮಾಡ್ತೀಯಾ? ಅಯ್ಯಯ್ಯೋ, 100% ಖಾಲಿನೇ. ಏಯ್ ಗುಬ್ಬೆ, ಬರಲಿ ಬಂದೇಡ. ಸರಿಯಾಗಿ ಬಾರ್ಸ ಅವನಿಗೆ, ಇನ್ಮೇಲೆ ಜೀವನದಲ್ಲಿ ಹುಡುಗಿ ಕನ್ಸ್ ಬಿದ್ರೆ ಸುಸ್ಸು ಮಾಡ್ಕೋಬೇಕು. ಅಯ್ಯೋ, ನಾನು ಅನ್ಕೊಂಡೆ ಅಣ್ಣ, ಇವಳನ್ನ ಇಲ್ಲಿ ಕರ್ಕೊಂಡ್ ಬಂದಾಗ್ಲೆ ಅನ್ಕೊಂಡೆ, ಈಗ ರಾಹುಕಲ್ ಏನಾದ್ರೂ ಕಿರಿಕ್ ಆಗುತ್ತೆ ಅಂತ. ದಯವಿಟ್ಟು ನನ್ನ ಬಿಟ್ಬಿಡಣ. ಅಣ್ಣ ಬೇಡ ಅಣ್ಣ, ನಾನು ರಾಹುಕಲ್ದಲ್ಲಿ ಹೊಡೆದ್ರೆ ಹೊಟ್ಟೋಗ್ಬಿಡ್ತೀಯಾ ನೀವ್. ಯಮಗಂಟ ಕಾಲ ಶುರು. ಇದ್ ಮುಗಿಯೋಷ್ಟ್ರಲ್ಲಿ ಒಬ್ಬನು ಇಲ್ಲಿರಲ್ಲ. ಕೇಳಿಸ್ಕೋ, ನಾನ್ ಗ್ರೇಪ್ ವಾಟರ್ ಕುಡಿಯೋ ಮಗುನೇ ಇರ್ಬೋದು, ಆದ್ರೆ ನಿಂತರ ಲುಚ್ಚ ಅಲ್ಲ. ಹರ್ಷ ಹರ್ಷ, ತುಂಬಾ ಥ್ಯಾಂಕ್ಸ್ ಕಣೋ.
ಥ್ಯಾಂಕ್ಸ್ ಆಯ್ಕೆ. ಪ್ರವೀಣ್ ನನ್ನ ತುಂಬಾ ಇರಿಟೇಟ್ ಮಾಡ್ತಿದ್ದ, ಇನ್ ಯಾವತ್ತೋ ನನ್ನ ತಂಟೆಗೆ ಬರಲ್ಲ ಅಂತ ಪಾಠ ಕಲ್ಸ್ಬಿಟ್ಟೆ. ಹೌದು, ಅವ್ನು ನಿನ್ನಿಂದ ಏನಕ್ಕೆ ಬಿದ್ದಿದ್ದಾನೆ? ಲವ್ವಾ? ಛೀ, ಹೋಗಿ ಹೋಗಿ, ಆ ರೌಡಿ ಜೊತೆ ನನ್ ಲವ್ವಾ ನೆವರ್. ಯಾರು ಗೊತ್ತು, ಅವ್ನ ನಿನ್ನ ನನ್ ಜೊತೆ ನೋಡಿದ ತಕ್ಷಣ ಅಷ್ಟು ಸಿಟ್ ಮಾಡ್ಕೊಂಡ ಅಂದ್ರೆ ಏನೋ ಮ್ಯಾಟರ್ ಇದೆ. ಹಲೋ, ನನ್ನ ನಿನ್ ಜೊತೆ ನೋಡಿ ಸಿಟ್ ಮಾಡ್ಕೊಂಡಿದ್ದೆ ಲವ್ ಅನ್ನೋದಾದ್ರೆ, ನನ್ನ ಕೆಣಕಿದ್ದಕ್ಕೆ ಕೋಪ ಮಾಡ್ಕೊಂಡು ಅವ್ನ್ ಹೊಡೆದಿಯಲ್ಲ, ಅದೇನು? ಹಲೋ ಮೇಡಮ್, ನಿನ್ನ ಇಲ್ ಕರ್ಕೊಂಬಂದಿರೋದು ನಾನು, ನಿನ್ನ ಅಷ್ಟೇ ಸೇಫ್ ಆಗಿ ವಾಪಸ್ ಕರ್ಕೊಂಡು ಹೋಗ್ಬೇಕಾಗಿರೋದು ಒಬ್ಬ ಹುಡುಗ ಆಗಿ ನನ್ ಡ್ಯೂಟಿ. ಆ ಡ್ಯೂಟಿನೇ ಲೈಫ್ ಲಾಂಗ್ ಮಾಡ್ಬೇಕು ಅನ್ಸಲ್ವಾ? ನಿಜ ಹರ್ಷ, ನೀನ್ ನಿನ್ ಹುಡುಗಿಗೆ ತುಂಬಾ ಕಂಫರ್ಟ್ ಕೊಡ್ತೀಯಾ ಅನಿಸ್ತಿದೆ, ನೀನು ತುಂಬಾ ಕೇರಿಂಗ್ ಅನಿಸ್ತಿದೆ, ನೀನು ಸೋ ಸ್ವೀಟ್ ಅನಿಸ್ತಿದೆ, ನಿನ್ ಹುಡುಗಿ ತುಂಬಾ ಲಕ್ಕಿ ಅನಿಸ್ತಿದೆ. ಆ ಲಕ್ಕಿ ಗರ್ಲ್ ನಾನೇ ಆಗ್ಬೇಕು ಅಂತ ತುಂಬಾ 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 ಅನಿಸ್ತಾ ಇದೆ. ನೋಡು, ಸ್ಟ್ರೈಟ್ ಆಗಿ ಹೇಳ್ತಾ ಇದ್ದೀನಿ, ನನ್ನ ಪ್ರೀತಿಸ್ತೀಯಾ? ಸಾರಿಯಾ? ಕಾರಣ ಕೇಳ್ಬೋದಾ? ಎಲ್ಲಾ ಡಿಸಿಷನ್ಸ್ ಗೂ ರೀಸನ್ ಇರಲ್ಲ. ಮತ್ತೆ ಹೇಳ್ಬಿಡು, ವೈ ಆರ್ ಯು ನಾಟ್ ಲವಿಂಗ್ ಮೀ? ಬಿಕಾಸ್ ಐ ಆಮ್ ಆಲ್ರೆಡಿ ಎಂಗೇಜ್ಡ್. ನಾನು ಇನ್ನೊಂದು ಹುಡುಗಿನ ಪ್ರೀತಿಸ್ತಾ ಇದ್ದೀನಿ. ಯಾರವಳು? ಅದನ್ನ ಹೇಳೋದಕ್ಕೆ ಇದು ರೈಟ್ ಟೈಮ್ ಅಲ್ಲ. ಒನ್ ಸೈಡಾ ಟೂ ಸೈಡಾ? ಎರಡರ ಮಧ್ಯಲ್ಲಿರೋ ಡಿವೈಡರ್ ಅನ್ಕೋ. ಓಕೆ, ಪ್ರಪೋಸ್ ಮಾಡಿದ್ಯಾ? ಅಯ್ಯೋ ತುಂಗ, ಪ್ರೀತಿ ಹುಟ್ಟೋದು ಹಾರ್ಟ್ ಇಂದ, ಹಠದಿಂದ ಅಲ್ಲ. ಅಯ್ಯೋ ಇದು ಹಠ ಅಲ್ಲ, ಆಸೆ. ನಂದು ಟ್ರೂ ಲವ್ ಆಗಿದ್ರೆ ಅದ್ ನಂಗೆ ಸಿಕ್ಕೇ ಸಿಗುತ್ತೆ. ಟ್ರೈ ಮಾಡು, ಬಾ ಕೂತ್ಕೋ.